ಇವತ್ತಿನ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ಅವರ ಮಂತ್ರಿಮಂಡಲದ ಸದಸ್ಯರೆಲ್ಲ ಸೇರಿ ಸುಮಾರು 1250 ಕೋಟಿ ರೂಪಾಯಿಗಳ ಪ್ಯಾಕೇಜ್ ಅನ್ನು ಆರ್ಥಿಕ ಸಂಕಷ್ಟದ ನಡುವೆಯೂ ಸಹ ನಾಡಿನ ಜನತೆಗೆ ಇವತ್ತು ಬಹಳ ಉದಾರತೆಯಿಂದ ಕೊಟ್ಟಿದ್ದೇವೆ ಅಂತಕಂತ ರೀತಿಯ ಸರ್ಕಾರದ ನಿಲುವೇನಿದೆ ಇದು ಅತ್ಯಂತ ನಿರಾಶಾದಾಯಕ ಮತ್ತು ರಾಜ್ಯದ ಜನತೆಗೆ ಮತ್ತೊಮ್ಮೆ ಈ ಒಂದು ಅತ್ಯಂತ ಕೆಟ್ಟ ರೀತಿಯ ಆಡಳಿತವನ್ನು ಕೊಡ್ತಾ ಇರತಕ್ಕಂತ ಈ ಸರ್ಕಾರದ ಮತ್ತೊಂದು ನಾಟಕೀಯವಾದಂತ ಪ್ಯಾಕೇಜ್ ಇದು ಅಂತಕಂತದ್ದು ನನ್ನ ಅಭಿಪ್ರಾಯ ಕಳೆದ ಬಾರಿಯೂ ಸಹ ಇದೇ ರಾಜ್ಯ ಸರ್ಕಾರ ಸುಮಾರು 1200 ಕೋಟಿ ರೂಪಾಯಿಗಳ ಮೊದಲನೇ ಕಂತಿನ ಒಂದು ಪ್ಯಾಕೇಜ್ ಅನ್ನು ಘೋಷಣೆ ಮಾಡಿದ್ರು ಆ ಒಂದು ಘೋಷಣೆಯಲ್ಲಿ ರೈತರು ಬೆಳೆಯತಕ್ಕಂತ ಹೂವಿನ ಬೆಳೆಗಾರರಿಗೆ हेक्टर के 25,000 रूपाय घोषणा अब इवत 10,000 रूपाय हेक्टर के 10,000 रूपाय एकरे केवल 3,500 रूपाय दरक रैतन इवत मटिगे अनुकूल आगबहुदु इवत गोब्बरद बेले ऐरिके बीजद बेले ऐरिके आगिदे कूलिय बेले ऐरिके इदे इंत ओंदु परिस्थितियल्लि ई रैतरु बेळेयतक्कंत बेळेय बग्गे निम्म परिहार इवत्तु ಅರಕಾಸಿನ ಮಜ್ಜಿಗೆಗೆ ನೀವು ಕೊಟ್ಟಂತ ಒಂದು ನೆರವು ಅಂತಕಂತ ನನ್ನ ಅಭಿಪ್ರಾಯ ಅದೇ ರೀತಿಯಲ್ಲಿ ನೀವುಗಳು ಇವತ್ತು ಹಣ್ಣು ಬೆಳೆಗಾರರಿಗೆ ತರಕಾರಿ ಬೆಳೆಗಾರರಿಗೆ ಅಂತಕಂತದ್ದನ್ನು 10,000 ರೂಪಾಯಿ ಏನು ಹೇಳಿದ್ದೀರಿ ಅದು ಸಹ 3,500 ರೂಪಾಯಿಗಳು ಒಂದು ಎಕರೆಗೆ ದೊರಕತಕ್ಕಂತದ್ದು ಅದು ಸಹ ಎಷ್ಟು ಮಟ್ಟಿಗೆ ಇವತ್ತು ರೈತರ ನೆರವಿಗೆ ಬರ್ತಕ್ಕಂತದ್ದು ಈ ಪರಿಸ್ಥಿತಿ ನೀವು ಯೋಚನೆ ಮಾಡಬೇಕಾಗುತ್ತೆ ಸರ್ಕಾರ ಇವತ್ತು ಒಂದು ಕಡೆ ಹಳ್ಳಿ ಹಳ್ಳಿಯಲ್ಲಿ ಕೋವಿಡ್ ನ ಒಂದು ಅನಾಹುತಗಳು ಇವತ್ತು ಹರಡಿರತಕ್ಕಂತದ್ದೇನಿದೆ ಇವತ್ತು ಹಳ್ಳಿಯಲ್ಲಿರತಕ್ಕಂತ ರೈತ ಕುಟುಂಬಗಳು ಅವರ ಆರೋಗ್ಯದ ಒಂದು ತೊಂದರೆಯಲ್ಲಿ ಜೀವ ಉಳಿಸಿಕೊಳ್ಳಲಿಕ್ಕೆ ಲಕ್ಷಾಂತರ ರೂಪಾಯಿ ಹಣವನ್ನ ಒಂದಿಸಬೇಕಾದಂತ ಪರಿಸ್ಥಿತಿನಲ್ಲಿ ಅವನು ಬೆಳೆದಂತ ಬೆಳೆಯ ಹಣವು ದೊರಕತೆ ಇರತಕ್ಕಂತ ಪರಿಸ್ಥಿತಿನಲ್ಲಿ ಸಾಲಗಾರನಾಗ್ತಾ ಇದ್ದಾನೆ ಇದು ಒಂದು ಭಾಗವಾದರೆ ಕಳೆದ ಬಾರಿ ನೀವು ಆಟೋ ಡ್ರೈವರ್ ಗಳಿಗೆ 7.5 ಲಕ್ಷ ಆಟೋ ಡ್ರೈವರ್ ಗಳಿಗೆ 5,000 ರೂಪಾಯಿಗಳ ಪ್ಯಾಕೇಜ್ ಘೋಷಣೆ ಮಾಡಿದ್ರಿ ಆದರೆ ಇವತ್ತು 2,10,000 ಅಂತಕಂತ ಸಂಖ್ಯೆನೇ ಏನು ಇಟ್ಟಿದ್ದೀರಿ ಅದು ಯಾವ ಒಂದು ಆಧಾರದ ಮೇಲೆ ತೆಗೆದುಕೊಂಡ್ರಿ ಈಗ ಕಳೆದ ಬಾರಿ 5,000 ಘೋಷಣೆ ಮಾಡಿದ್ರಿ ಈ ಬಾರಿ ಅದನ್ನ 3,000 ರೂಪಾಯಿ ಇಳಿಸಿದ್ದೀರಿ ಇವತ್ತು ಕಳೆದ ಬಾರಿ 7.5 ಲಕ್ಷ ಕುಟುಂಬಗಳಿಗೆ ಹಣವನ್ನು ಕೊಡ್ತೀವಿ ಅಂತಕಂತ ಹೇಳಿ ಅವತ್ತು ಯಾವ ರೀತಿ ಟೋಪಿ ಹಾಕಿದ್ರಿ ಅದೇ ರೀತಿ ಇದು ಸಹ ಎಷ್ಟು ಮಟ್ಟಿಗೆ ಆ ಆಟೋ ಡ್ರೈವರ್ ಗಳಿಗೆ ಕ್ಯಾಬ್ ಡ್ರೈವರ್ ಗಳಿಗೆ ಓಲಾ ಡ್ರೈವರ್ ಗಳಿಗೆ ಹಣ ದೊರಕತಕ್ಕಂತದ್ದು ಈ ಒಂದು ಹಣದಲ್ಲಿ ಅವರ ಬದುಕು ಏನಾಗಬಹುದು ಅಂತಕಂತ ಯೋಚನೆ ಮಾಡಿದ್ದೀರಾ ಅದೇ ರೀತಿಯಲ್ಲಿ ಇವತ್ತು ಕಾರ್ಮಿಕ ವರ್ಗಕ್ಕೆ ಅದೇ ನೀವು ಸರ್ಕಾರದಿಂದ ಕೊಡ್ತಾ ಇಲ್ಲ ಕಾರ್ಮಿಕರ ಕಲ್ಯಾಣ ನಿಧಿಯಿಂದ 494 ಕೋಟಿ ಹಣವನ್ನು ಘೋಷಣೆ ಮಾಡ್ಕೊಂಡಿದ್ದೀರಿ ಅದೇ ರೀತಿಯಲ್ಲಿ ಸವಿತಾ ಸಮಾಜ ಅಕ್ಕಸಾಲಿಗರು ಕಮ್ಮಾರರು ಚಮ್ಮಾರರು ಅಂತಕಂತ ಬೀದಿ ಚಿಂದಿ ಆ ಬೀದಿ ಬದಿಯಲ್ಲಿ ಚಿಂದೆ ಆಯ್ತಕ್ಕಂತವರು ಇವರಿಗೆ 2,000 ರೂಪಾಯಿ ಅಂತ ಏನು ಹೇಳಿದ್ದೀರಿ ಆ 2,000 ರೂಪಾಯಿಗಳು ಇವತ್ತಿನ ಪರಿಸ್ಥಿತಿಯಲ್ಲಿ ಎಷ್ಟು ಮಟ್ಟಿಗೆ ಅವರ ಒಂದು ಜೀವನದ ಬದುಕಿಗೆ ಇವತ್ತು ಆರ್ಥಿಕವಾಗಿ ಶಕ್ತಿಯನ್ನು ತುಂಬಬಹುದು ಅಕ್ಕಿಯನ್ನು ಕೊಡತಕ್ಕಂತ ವಿಷಯದಲ್ಲೂ ನಿಮ್ಮದು ಎಂತ ಒಂದು ನಾಟಕದ ನಿಮ್ಮ ಅಕ್ಕಿ ಘೋಷಣೆ ಅಂತಕಂತದ್ದು ಈಗಾಗಲೇ ರಾಜ್ಯದಲ್ಲಿ ಕಳೆದ 7 ವರ್ಷಗಳಿಂದ 7 ಕೆಜಿ ಅಕ್ಕಿಯನ್ನು ಪ್ರತಿ ತಿಂಗಳು ಕೊಡ್ತಾ ಇದ್ದಂತ ಸರ್ಕಾರ ಇವತ್ತು 2 ಕೆಜಿ ಅಕ್ಕಿಗೆ ಇಳಿಸಿದಂತದ್ದು ಈಗಾಗಲೇ ಕೇಂದ್ರ ಸರ್ಕಾರ 5 ಕೆಜಿ ಅಕ್ಕಿಯನ್ನು ಮುಂದಿನ 2 ತಿಂಗಳು ಕೊಡ್ತೀವಿ ಅಂತ ಹೇಳಿ ಅವರೇನು ಘೋಷಣೆ ಮಾಡಿದ್ದಾರೆ ಅದರ ಜೊತೆಗೆ ಈ 5 ಕೆಜಿ ಅಕ್ಕಿ ಕೊಡ್ತೀವಿ ಅಂತಕಂತದ್ದು ಏನಿದೆ ಇದು ಸಹ ನೀವು ಈ ನಾಡಿನ ಜನತೆಗೆ ಬಗಿತಾ ಇರತಕ್ಕಂತ ದ್ರೋಹ ಇದು ಇವತ್ತು 5 ಕೆಜಿ ಅಕ್ಕಿ ಮೊದಲೇ ಸರ್ಕಾರದಲ್ಲಿ ಕೊಡ್ತಾ ಇದ್ದಂತ ವ್ಯವಸ್ಥೆಯನ್ನ ಕಡಿತಗೊಳಿಸಿದಂತವರು ಇವತ್ತು ನೀವು ಕೊಡ್ತೀವಿ ಅಂತಕಂತ ಹೇಳ್ತಾ ಇದ್ದೀರಿ ಇದು ಯಾವುದು ನಿಮ್ಮ ಆರ್ಥಿಕ ಹೊರೆಯನ್ನ ಇವತ್ತು ಸಂಕಷ್ಟದಲ್ಲಿ ಒತ್ತಕೊಳ್ತಾ ಇರತಕ್ಕಂತ ನಿಮ್ಮ ಜವಾಬ್ದಾರಿ ಇಲ್ಲ ಇಲ್ಲಿ ಹೀಗೆ ಹಲವಾರು ರೀತಿಯಲ್ಲಿ ಈ ಒಂದು ಪ್ಯಾಕೇಜ್ ಅನ್ನು ನೀವೇನು ಘೋಷಣೆ ಮಾಡಿದ್ದೀರಿ ಇದು ಯಾವುದೇ ರೀತಿಯಲ್ಲಿ ನಿಮ್ಮ ಒಂದು ಸ್ವಯಂಪ್ರೇರಿತ ಅಪರಾಧಗಳು ನಾಡಿನ ಜನತೆ ಜೊತೆ ಆಡಿದಂತ ಚೆಲ್ಲಾಟ ಏನಿದೆ ಯಾವುದೇ ರೀತಿಯ ಸಮಯ ಪ್ರಜ್ಞೆ ಇಲ್ಲದೆ ತೀರ್ಮಾನಗಳನ್ನು ತೆಗೆದುಕೊಳ್ಳತಕ್ಕಂಥದ್ರಲ್ಲಿ ಬಹಳ ಅಗೌರವವಾಗಿ ನಡೆಕೊಂಡಂತ ನಿಮ್ಮ ನಡವಳಿಕೆಯಿಂದ ನಾಡಿನ ಜನತೆ ಇವತ್ತು ಜೀವವನ್ನು ಕಳಕಳತಕ್ಕಂತದಷ್ಟೇ ಅಲ್ಲ ಇವತ್ತು ಜೀವನದ ಒಂದು ಬದುಕಿಗೆ ಇವತ್ತು ಕ್ಲಿಷ್ಟಕರವಾದಂತ ಪರಿಸ್ಥಿತಿ ತಂದಿರತಕ್ಕಂತ ನೀವುಗಳು ಈ ಒಂದು ಆರ್ಥಿಕ ಪ್ಯಾಕೇಜ್ ಅಂತಕಂತ ಘೋಷಣೆ ಕಣ್ಣರಿಸತಕ್ಕಂತ ತಂತ್ರ ಇದು ನಿಮಗೆ ಏನಾದರೂ ಈ ನಾಡಿನ ಜನತೆಯ ಮೇಲೆ ಗೌರವ ಇದ್ದಿದ್ರೆ ಈ ಹಣ ಇವತ್ತೇನು ನಿಮ್ಮ ಕಚೇರಿಯಿಂದ ತರ್ತಾ ಇರತಕ್ಕಂತದ್ದಲ್ಲ ನಿಮ್ಮ ಬಿಜೆಪಿ ಪಕ್ಷ ಕೊಡತಕ್ಕಂತದ್ದಲ್ಲ 6.5 ಕೋಟಿ ಜನತೆ ಕಷ್ಟಪಟ್ಟು ಬೆವರು ಸುರಿಸಿ ಸಂಪಾದನೆ ಮಾಡಿದಂತ ತೆರಿಗೆಯನ್ನು ಇವತ್ತು ನಿಮ್ಮ ಖಜಾನೆಯನ್ನು ತುಂಬಿಸತಕ್ಕಂತ ಕೆಲಸ ಏನು ಮಾಡ್ತಾರೆ ನಿಮ್ಮ ಸರ್ಕಾರದಲ್ಲಿ
ನನ್ನ ಅಭಿಪ್ರಾಯದಲ್ಲಿ ಯಾವುದೇ ರೀತಿಯ ಆರ್ಥಿಕ ಸಂಕಷ್ಟಗಳಿಗೆ ಈ ನಾಡಿನ ಜನತೆ ನಿಮ್ಮನ್ನು ದೂಡವರಲ್ಲ ಕಳೆದ ಬಾರಿಯೂ ಸಹ ಆರ್ಥಿಕ ಸಂಕಷ್ಟ ಅಂತ ಹೇಳಿದ್ರೆ ಲಾಕ್ಡೌನ್ ನಿಂದ ಆರ್ಥಿಕವಾಗಿ ಸರ್ಕಾರದ ಖಜಾನೆ ತುಂಬದಿಲ್ಲ ಇವತ್ತು ಎಕನಾಮಿಕ್ ಕ್ರೈಸಿಸ್ ಅಂತಕಂತ ಪಾತ್ರ ಹೇಳಿದ್ರೆ ಆದರೆ ಕೊನೆಯ ಒಂದು ಕೊನೆಯ ಅಂತದಲ್ಲಿ ಆರ್ಥಿಕ ವರ್ಷದಲ್ಲಿ ಲೆಕ್ಕಾಚಾರಗಳನ್ನು ಮಾಡಿದಾಗ ನಿಮ್ಮ ನಿರೀಕ್ಷೆ ಎಲ್ಲೂ ಸಹ ಇವತ್ತು ಕಡಿತ ಆಗಲಿಲ್ಲ ಜನತೆ ಹಣ ನೀಡಿದರು ಅದೇ ರೀತಿಯಲ್ಲಿ ಈಗಲೂ ಸಹ ಇಂತ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ನಾಡಿನ ಜನತೆ ಸರ್ಕಾರದ ಖಜಾನೆಯನ್ನು ತುಂಬಿಸುತ್ತಾರೆ ಅವರ ಹಣವನ್ನ ನೀವು ಕೊಡತಕ್ಕಂತದರಲ್ಲಿ ನಿಮ್ಮ ಅಲವಾರಿತ್ಯ ಸ್ವೇಚ್ಛಾಚಾರದ ಆ ಜನರ ದುಡ್ಡನ್ನ ಇವತ್ತು ಲೂಟಿ ಮಾಡತಕ್ಕಂತದ್ದು ಏನಿದೆ ನಿಲ್ಸಿ ಅಂತಕಂತ ಮಾತು ಹೇಳಲಿಕ್ಕೆ ಬಯಸುತ್ತೇನೆ ಯಾವ ನಿಮ್ಮ ಕಾರ್ಪೊರೇಷನ್ ಗಳಿಗೆ ನಿಮ್ಮ ಪಕ್ಷದ ಕಾರ್ಯಕರ್ತರನ್ನು ಚೇರ್ಮನ್ ಗಳನ್ನು ಮಾಡಿ ಅವರನ್ನ ಇವತ್ತು ಕಾರ್ ಗಳನ್ನು ಕೊಡೋದು ಮನೆ ಕೊಡತಕ್ಕಂತದ್ದು ಲಕ್ಷಾಂತರ ರೂಪಾಯಿಗಳನ್ನು ಅವರಿಗೆ ಏನು ಖರ್ಚು ಮಾಡ್ತಾ ಇದ್ದೀರಿ ಪ್ರತಿ ತಿಂಗಳು ಅದೆಲ್ಲವನ್ನ ಡೆಫರ್ ಮಾಡಿ ಅವರನ್ನೆಲ್ಲ ಕಿತ್ತಾಕಿ ಬೋರ್ಡ್ ಕಾರ್ಪೊರೇಷನ್ ಗಳನ್ನ ಆ ಹಣವನ್ನ ಇದಕ್ಕೆ ಉಪಯೋಗ ಮಾಡಿ ಜನರ ದುಡ್ಡು ಇದು ಜನರ ದುಡ್ಡನ್ನ ಲೂಟಿ ಮಾಡ್ತಾ ಇರತಕ್ಕಂತ ನಿಮಗಳಿಗೆ ಎಷ್ಟು ಬಾರಿ ನಾವು ಹೇಳಬೇಕಾಗ್ತದೆ ನಿಮಗೆ ಸರಿಯಾದ ರೀತಿ ಸದ್ಬಳಕೆ ಮಾಡಿ ರಾಜ್ಯದ ಜನತೆಯ ದುಡ್ಡನ್ನ ಅಂತಕ್ಕಂತದನ್ನ ಅದರಿಂದ ಇವತ್ತು ನಿಮಗೆ ಈಗಲೂ ಸಹ ಹೇಳ್ತೀನಿ 55 ಲಕ್ಷ ಕುಟುಂಬಗಳು ಭವಿಷ್ಯ ಏನು ಬರ್ತವೆ ಶ್ರಮಿಕ ವರ್ಗದ ಜನ ಅವರಿಗೆ ಕನಿಷ್ಠ 10000 ರೂಪಾಯಿಗಳು ದೊರಕಲೇಬೇಕು ನಿಮ್ಮ ಮನೆಯಿಂದ ದುಡ್ಡು ತಂದು ಕೊಡೋದಲ್ಲ ಇದು ನಿಮ್ಮ ಶ್ರಮಪಟ್ಟು ಸಂಪಾದನೆ ಮಾಡಿದ ದುಡ್ಡಲ್ಲ 6 ಕೋಟಿ ಜನತೆ ನಿಮ್ಮ ಖಜಾನೆಯನ್ನು ತುಂಬಿಸಿರತಕ್ಕಂತ ಹಣ ಇದು ಅವರ ದುಡ್ಡು ಇದು ರಾಜ್ಯದ 6.5 ಕೋಟಿ ಜನತೆಯ ದುಡ್ಡು ಇದು ಆ ದುಡ್ಡನ್ನ ಬಳಕೆ ಮಾಡಿ ಅವರ ದುಡ್ಡನ್ನ ಅವರಿಗೆ ಇಂತ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಕೊಡತಕ್ಕಂತದಕ್ಕೆ ಸರ್ಕಾರ ಇವತ್ತು ನಿಮ್ಮ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಿ ಇದೇ ನೀವು ಧರ್ಮಕ್ಕೆ ಕೊಡತಕ್ಕಂತದಲ್ಲ ಸರ್ಕಾರ ಅತ್ಯಂತ ನೋವಿನಿಂದ ಈ ಮಾತು ಹೇಳಬೇಕಾಗುತ್ತದೆ ಹಲವಾರು ರೀತಿಯ ದುಂದು ವೆಚ್ಚಗಳನ್ನು ಮಾಡ್ತಾ ಇದ್ದೀರಿ ಅದೆಲ್ಲವನ್ನ ಕಡಿತಗೊಳಿಸಿ ಇವತ್ತು ಕನಿಷ್ಠ 10000 ರೂಪಾಯಿಗಳು ಪ್ರತಿ ಕುಟುಂಬಕ್ಕೆ ತಲುಪತಕ್ಕಂತ ತೀರ್ಮಾನವನ್ನ ಮಾಡಿ ಅದೇ ದುಡ್ಡನ್ನ ಮತ್ತೆ ಪುನಃ ನಿಮ್ಮ ಖಜಾನೆಯನ್ನು ತುಂಬಿಸಿಕೊಡತಕ್ಕಂತ ಉದಾರತೆ ಇರತಕ್ಕಂತ ನಮ್ಮ ನಾಡಿನ ಜನತೆಯ ಜೀವನದ ಜೊತೆ ಚೆಲ್ಲಾಟ ಆಡಬಾರದು ಅಂತಕಂತದನ್ನ ಈ ರೀತಿಯ ಡಂಬಾಚಾರದ ಒಂದು ನಿಮ್ಮ ಪ್ಯಾಕೇಜ್ಗಳನ್ನು ಘೋಷಣೆ ಮಾಡಿ ಜನತೆಯನ್ನ ದಾರಿ ತಪ್ಪಿಸತಕ್ಕಂತ ಕೆಲಸವನ್ನು ಮಾಡೋದಾಗಲಿ ಜನತೆಯನ್ನ ಇನ್ನೂ ಸಂಕಷ್ಟಕ್ಕೆ ದೂಡತಕ್ಕಂತ ನಿರ್ಧಾರಗಳನ್ನು ಈ ರೀತಿಯ ನಿಮ್ಮ ಒಂದು ಹುಡುಗಾಟಿಕೆಯ ರಾಜಕಾರಣದಲ್ಲಿ ಮಾಡಬಾರದು ಅಂತಕಂತದನ್ನ ಈ ಸರ್ಕಾರಕ್ಕೆ ಈಗಲೂ ಸಹ ಹೇಳಲಿಕ್ಕೆ ಬಯಸುತ್ತೇನೆ.